ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಫ್ರೆಂಡ್ಸ್, ನಾನು ಇನ್ಸ್ಟೆಂಟ್ ಆಗಿ ರವಾದಿಂದ ವಡ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆ, ಇದು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡೋಣ. ಮೊದಲದಾಗಿ ಫ್ರೆಂಡ್ಸ್, ಇಲ್ಲಿ ನಾನು 1 ಕಪ್ಪಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಶುಂಠಿನ ಈ ಥರ ಕಟ್ ಮಾಡಿಟ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಟೇಬಲ್ಸ್ಪೂನಷ್ಟು ಮೊಸರು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟಿಟ್ಕೊಳ್ಳಿ. ನಂತರ ಸ್ವಲ್ಪ ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. 1/2 ಟೇಬಲ್ಸ್ಪೂನಷ್ಟು ಜೀರಿಗೆ, ಒಂದು 4-5 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಕರಿಯೋದಕ್ಕೆ ಎಣ್ಣೆ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನು ಮಾಡೋ ವಿಧಾನ ನೋಡೋಣ. ಮೊದಲೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಇದಕ್ಕೆ ನೀವು ಇವಾಗ ಚಿರೋಟೆ ರವೆ ಹಾಕ್ಕೊಳ್ಳೋಣ. ನಂತರ ಮೊಸರು ಹಾಕ್ಕೊಳ್ಳಿ. ಇದನ್ನ ಇವಾಗ ನೋಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೇನು ಇವಾಗ ಜೀರಿಗೆ ಹಾಕ್ಕೊಳ್ಳೋಣ. ನಂತರ ಶುಂಠಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಅದಾದ ನಂತರ ಕಟ್ ಮಾಡಿದಂತಹ ಹಸಿ ಕೊಬ್ಬರಿ ಹಾಕ್ಕೊಳ್ಳೋಣ. ನಂತರ ಫ್ರೆಂಡ್ಸ್, ಕಟ್ ಮಾಡಿದಂತಹ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದನ್ನ ಇವಾಗ ನೋಡಿ ಒಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಳಿ. ಆದಷ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ ನೋಡಿ ಫ್ರೆಂಡ್ಸ್, ಈ ಹದಕ್ಕಿರಲಿ ಇದು. ಇದನ್ನ ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ. ಓಕೆ, ಇವಾಗ ಒಂದು 10 ನಿಮಿಷ ಕಂಪ್ಲೀಟ್ ಆಗಿದೆ, ಚೆಕ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಹಿಟ್ಟು ಚೆನ್ನಾಗಿ ನೆನ್ಕೊಂಡಿದೆ. ನಂತರ ಕೈಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಈ ರೀತಿಯಾಗಿ ಎಣ್ಣೆ ಸವರ್ಕೊಂಡ ನಂತರ ಕೈಯಿಂದ ಒಂದೊಂದಾಗಿನೇ ಈ ಥರ ವಡ ತಟ್ಕೊಳ್ಬೇಕು ಒಂದು ಸ್ವಲ್ಪ ಹಿಟ್ಟು ತಗೊಂಬಿಟ್ಟು. ಈ ಥರ ತಟ್ಟಿದ ನಂತರ ಫ್ರೆಂಡ್ಸ್, ಇದನ್ನ ಇವಾಗ ಕಾದಿರುವಂತಹ ಎಣ್ಣೆಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಎಣ್ಣೆ ಕಾಯ್ಕಿಟ್ಟಿದ್ದೆ, ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕಿವಾಗ ಮಾಡಿರುವಂತಹ ರವಾ ವಡ ಹಾಕ್ಕೊಂಬಿಡೋಣ. ನೋಡಿ, ನಿಧಾನಕ್ಕೆ ಒಂದೊಂದಾಗಿ ಬಿಡ್ಬೇಕು ಈ ಥರ. ಇಲ್ಲ, ನಿಮ್ಮ ಹತ್ರ ವಡ ಮಾಡೋ ಮೇಕರ್ ಇದ್ದರೆ ಸೊ ಅದರಿಂದ ಕೂಡ ಮಾಡ್ಕೊಳ್ಬಹುದು. ನೋಡಿ ಫ್ರೆಂಡ್ಸ್, ಈ ಥರ ಗ್ಯಾಸ್ ಫ್ಲೇಮ್ ಆದಷ್ಟು ಮೀಡಿಯಂ ಇಟ್ಕೊಂಬಿಟ್ಟು ಚೆನ್ನಾಗಿ ಕರೆದ್ಕೊಳ್ಳಿ. ಒಂದು ಸ್ವಲ್ಪ ರೆಡಿಶ್ ಆಗೋವರೆಗೂ ಚೆನ್ನಾಗಿ ಕರಿಬೇಕು ಎಣ್ಣೆಯಲ್ಲಿ. ಓಕೆ, ಇವಾಗ ನೋಡಿ ಇದು ರೆಡಿಯಾಗಿ ಆಗಿದೆ. ಇದನ್ನ ಇವಾಗ ತೆಗೆದ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ. ನಂತರ ಫ್ರೆಂಡ್ಸ್, ಉಳಿದಿರುವಂತಹ ರವಾನೂ ಕೂಡ ಇದೇ ಥರ ಕೈಯಿಂದ ತಟ್ಕೊಂಡ್ಬಿಟ್ಟು ವಡ ರೆಡಿ ಮಾಡ್ಕೊಳ್ಳಿ. ಇದ್ರ ಜೊತೆಲಿ ನಿಮಗೆ ಬೇಕಂದರೆ ನೀವು ಕೊಬ್ಬರಿ ಚಟ್ನಿ ಮಾಡ್ಕೊಳ್ಬಹುದು, ಇನ್ನೂ ಟೇಸ್ಟಾಗಿ ಆಗುತ್ತೆ. ಇದನ್ನ ಇವಾಗ ರೆಡಿಯಾಗಿ ಆಗಿದೆ. ಇದನ್ನ ಇವಾಗ ತೆಗೆದ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ರವಾ ವಡ ರೆಡಿಯಾಗಿ ಆಗಿದೆ. ಇದನ್ನ ಇವಾಗ ನಾನು ನಿಮಗೆ ತೋರಿಸ್ತೀನಿ ಒಳಗಡೆ ಯಾವ ರೀತಿಯಾಗಿ ಸ್ಮೂತ್ ಆಗಿರುತ್ತೆ ಅಂತ. ಓಕೆ ನೋಡಿ, ಈ ರೀತಿಯಾಗಿ ಸ್ಮೂತಾಗಿ ಬಂದಿರುತ್ತೆ.
ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ನಮಗೆ ಇಮಿಡಿಯೇಟ್ ಆಗಿ ಯಾರಾದರೂ ಗೆಸ್ಟ್ ಬಂತಂದರೆ ನಾವು ಮಾಡ್ಕೊಳ್ಬಹುದು. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ರವಾಯಿಂದ ಇನ್ಸ್ಟೆಂಟ್ ಆಗಿ ವಡಾ ಮಾಡೋದಂತ. ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಜಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮಿ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮಿ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಫ್ರೆಂಡ್ಸ್ ನಾನು ಇನ್ಸ್ಟೆಂಟ್ ಆಗಿ ಬ್ರೇಕ್ಫಾಸ್ಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಮತ್ತೆ ಈವ್ನಿಂಗ್ ನಾವು ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ನಬಹುದು. ಮತ್ತು ನಾವು ಕಡಿಮೆ ಎಣ್ಣೆಯಲ್ಲಿ ಕೂಡ ಮಾಡ್ಬೋದು ಫ್ರೆಂಡ್ಸ್ ಇದನ್ನ, ಪೋವಾ ಬಾಲ್ಸ್ ಅಂತ ಹೇಳಿ ಇದು. ಓಕೆ, ಇದು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡೋಣ. ಮೊದಲದಾಗಿ ಒಂದು ಕಪ್ಪಷ್ಟು ನಾನಿಲ್ಲಿ ಮೀಡಿಯಂ ಸೈಜ್ ಅವಲಕ್ಕಿ ತಗೊಂಡಿದ್ದೀನಿ. ಉಪ್ಮಾ ಮಾಡ್ತೀವಲ್ವಾ, ಅದೇ ಅವಲಕ್ಕಿ ಯೂಸ್ ಮಾಡಿ. ಅದಾದ ನಂತರ ಒಂದೆರಡು ಹಸಿರುಮೆಣಸಿನ್ಕಾಯಿ ಹೆಚ್ಚಿಟ್ಕೊಳ್ಳಿ. ನಂತರ ಎರಡು ಕ್ಯಾರೆಟನ್ನು ತುರಿದ್ಬಿಟ್ಟಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಹೆಚ್ಚಿಟ್ಕೊಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಅದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನಂತರ ಫ್ರೆಂಡ್ಸ್ ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ತೊಗೊಳ್ಳಿ. ಒನ್ ಟೀಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವಾಯಿನ್, ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಳ್ಳಿ. ನಂತರ ಫ್ರೆಂಡ್ಸ್ ಒಂದು ಆಲೂಗಡ್ಡೆನ ಬೇಯಿಸ್ಬಿಟ್ಟು ಮ್ಯಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಮಾಡೋದಕ್ಕೆ ಎಣ್ಣೆ. ಓಕೆ, ಇವಾಗ ಇದನ್ನು ಮಾಡೋ ವಿಧಾನ ನೋಡೋಣ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ, ಇದಕ್ಕೆ ನೀವಾಗ ಅವಲಕ್ಕಿ ಹಾಕ್ಕೊಳ್ಳೋಣ. ನಂತರ ನೀರು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಡಿ. ವಾಶ್ ಮಾಡಿದ ನಂತರ ಫ್ರೆಂಡ್ಸ್ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಅವಲಕ್ಕಿ ನೆನೆಯೋದಕ್ಕೆ ಬಿಟ್ಬಿಡೋಣ. ಓಕೆ, ಇವಾಗ ಒಂದು 5 ಮಿನಿಟ್ಸ್ ಕಂಪ್ಲೀಟಾಗಿ ಆಗಿದೆ ನೋಡಿ. ಅವಲಕ್ಕಿ ಒಂದು ಸ್ವಲ್ಪ ಚೆನ್ನಾಗಿಲ್ಲಿ ನೆನ್ಕೊಂಡಿದೆ. ಇದನ್ನ ಇವಾಗ ಸ್ಟ್ರೈನರ್ಗೆ ಹಾಕ್ಬಿಟ್ಟು ನೀರು ತೆಗೆದುಕೊಂಡ್ಬಿಡಿ. ಅದಾದ ನಂತರ ಫ್ರೆಂಡ್ಸ್ ನೋಡಿ, ಇಲ್ಲಿ ಅವಲಕ್ಕಿ ಚೆನ್ನಾಗಿ ನೆನ್ಕೊಂಡಿದೆ. ನಂತರ ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ಇವಾಗ ನೆನೆಸಿದಂತಹ ಅವಲಕ್ಕಿ ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ಮ್ಯಾಶ್ ಮಾಡಿದಂತಹ ಆಲೂಗಡ್ಡೆ ಹಾಕ್ಕೊಳ್ಳಿ. ನಂತರ ತುರಿದಂತಹ ಕ್ಯಾರೆಟ್ ಮತ್ತು ಹಸಿರುಮೆಣಸಿನ್ಕಾಯಿ, ಕಟ್ ಮಾಡಿದಂತಹ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಮಕ್ಕಳು ಇತ್ತು ಅಂತಂದರೆ ಮನೇಲಿ ಫ್ರೆಂಡ್ಸ್ ನೀವು ಹಸಿರುಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಬಹುದು. ಅದಾದ ನಂತರ ಅರಿಶಿನ ಪುಡಿ ಹಾಕ್ಕೊಳ್ಳಿ. ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾನು. ನಂತರ ಜೀರಿಗೆ, ಅದಾದ ನಂತರ ಅಜ್ವಾಯಿನ್ ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಇವಾಗ ನೋಡಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದ್ಸಲ. ಆದಷ್ಟು ಫ್ರೆಂಡ್ಸ್ ಚೆನ್ನಾಗಿ ಕಲಿಸ್ಕೊಳ್ಬೇಕು, ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಬಾಲ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ. ಓಕೆ ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇಲ್ಲಿ ನಾನು. ಇದನ್ನ ಇವಾಗ ಫ್ರೆಂಡ್ಸ್ ಒಂದು ಸ್ವಲ್ಪ ಸ್ವಲ್ಪ ಕೈಯಿಂದಾನೇ ಇಟ್ಟು ತೆಗೆದುಕೊಂಡ್ಬಿಟ್ಟು ಈ ನಿಂಬೆಹಣ್ಣಿನ ಸೈಜ್ ಅಷ್ಟು ಮಾಡ್ಕೊಳ್ಬೇಕು. ಉಂಡೆ ಕಟ್ತೀವಲ್ವ ನಾವು, ಆ ರೀತಿಯಾಗಿ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಬೇಕದು, ಆ ರೀತಿಯಾಗಿ ಚೆನ್ನಾಗಿ ಕಟ್ಕೊಳ್ಳಿ. ಓಕೆ ನೋಡಿ, ಇವಾಗ ನಾನಿಲ್ಲಿ ಎಲ್ಲದನ್ನು ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಫ್ರೆಂಡ್ಸ್ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಡ್ ಮಾಡೋ ಹಂಚಿಟ್ಕೊಳ್ಳಿ. ಅದು ಚೆನ್ನಾಗಿ ಬಿಸಿಯಾದ ನಂತರ ಅದಕ್ಕೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಲ್ಲ ಹೋಲ್ಗಳಿಗೂ. ನಂತರ ಇವಾಗ ಇದಕ್ಕೇನೆ
ಕೈಯಿಂದನೇ ಒಂದೊಂದಾಗಿನೇ ಮಾಡಿದಂತಹ ಅವಲಕ್ಕಿ ಬಾಲ್ಗಳನ್ನು ಇದಕ್ಕೆ ಇಟ್ಕೊಂಡ್ಬಿಡೋಣ. ಇದನ್ನಿವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು 3 ನಿಮಿಷದವರೆಗೂ ಒಂದು ಕಡೆನೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ಒಂದು 3 ಮಿನಿಟ್ಸ್ ಕಂಪ್ಲೀಟಾಗಿ ಆಗಿದೆ. ಇದನ್ನಿವಾಗ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಒಂದು ಕಡೆ ಇದು ಚೆನ್ನಾಗಿ ಬೆಂದಿರುತ್ತೆ. ಇದನ್ನಿವಾಗ ಈ ಥರ ಒಂದೊಂದಾಗಿನೇ ಟರ್ನ್ ಮಾಡ್ಕೊಂಡ್ಬಿಡಿ. ಓಕೆ ನೋಡಿ, ಇವಾಗ ಎಲ್ಲದನ್ನು ನಾನಿಲ್ಲಿ ಟರ್ನ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇದನ್ನು ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಮತ್ತೆ ಒಂದು 2-3 ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ. ಓಕೆ, ಇವಾಗ ಒಂದು 3 ಮಿನಿಟ್ಸ್ ಕಂಪ್ಲೀಟಾಗಿ ಆಗಿದೆ, ಚೆಕ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇವಾಗ ಎರಡು ಕಡೆ ಇದು ಚೆನ್ನಾಗಿ ಬೆಂದಿದೆ. ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ್ ಹೈ ಇಟ್ಬಿಟ್ಟು ಚೆನ್ನಾಗಿ ಇದೇ ಥರ ಒಂದೆರಡು ಸಲ ಅದನ್ನ ಟರ್ನ್ ಮಾಡ್ಕೊತಾ ಇರಿ. ಎಲ್ಲ ಕಡೆನೂ ಹಬೆ ಚೆನ್ನಾಗಿ ಬಡ್ದ್ಬಿಟ್ಟು ಒಳಗಡೆ ಚೆನ್ನಾಗಿ ಬೇಯುತ್ತೆ. ನಿಮಗೆ ಫ್ರೆಂಡ್ಸ್ ಬೇಕಂದರೆ ನೀವು ಎಣ್ಣೆಯಲ್ಲಿ ಪೂರ್ತಿಯಾಗಿ ಡೀಪ್ ಫ್ರೈ ಕೂಡ ಮಾಡಬಹುದು, ಅದು ಕೂಡ ಚೆನ್ನಾಗಾಗುತ್ತೆ. ಓಕೆ ನೋಡಿ, ಇವಾಗ ಪೋವಾ ಬಾಲ್ಸ್ ರೆಡಿಯಾಗಿದೆ. ಇದನ್ನು ಇವಾಗ ತೆಗೆದ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ, ಎಕ್ಸ್ಟ್ರಾ ಆಯಿಲ್ ಏನಿರುತ್ತೆ ಅದು ಇಟ್ಕೊಳ್ಳುತ್ತೆ. ಓಕೆ ನೋಡಿ, ಇವಾಗ ಬಿಸಿ ಬಿಸಿಯಾದಂತಹ ಪೋವಾ ಬಾಲ್ಸ್ ರೆಡಿಯಾಗಿದೆ. ಇದನ್ನು ಫ್ರೆಂಡ್ಸ್ ನೀವು ಟೊಮೊಟೊ ಕೆಚಪ್ ಜೊತೆಗೆ ಇಲ್ಲಾಂತಂದರೆ ಕೊಬ್ಬರಿ ಚಟ್ನಿ ಜೊತೆಗೂ ಕೂಡ ತಿನ್ನಬಹುದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ತೋರಿಸ್ತಿದ್ದೀನಿ ಒಳಗಡೆ ಎಷ್ಟು ಚೆನ್ನಾಗಿದು ಬಂದಿದೆ ಅಂತ. ಮೇಲಿಂದ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಇನ್ಸ್ಟಂಟಾಗಿ ಪೋವಾ ಬಾಲ್ಸ್ ಮಾಡೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್, ಥ್ಯಾಂಕ್ ಯು, ಬಾಯ್.